ಇವತ್ತು ಕೊತ್ತಂಬರಿ ಸೊಪ್ಪಿನಲ್ಲಿ ಒಂದು ಜ್ಯೂಸ್ ಮಾಡ್ತಾ ಇದ್ದೀವಿ. ಏನು ಮಾಡೋಷ್ಟಿಲ್ಲ, ತಂದೆ ತರ್ತೀವಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜಾಸ್ತಿ ತನ್ನಿ. ಅದರ ಕಡ್ಡಿ ಬೇರು ಎಲ್ಲನೂ ಬೇಕಾದ್ರೂ ಹಾಕ್ಬೋದು. ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಎರಡೆರಡು ಸಲ ಸ್ವಲ್ಪ ಬೆಚ್ಚಗಿರೋ ನೀರಲ್ಲೂ ಬೇಕಾದ್ರೂ ಒಂದು ಸಲ ತೊಳೆದು, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಸೊಪ್ಪು ಸದೆಗಳು ಬರುವಾಗಲೇ ಬೇಕಾದಷ್ಟು ಮಲಿನತೆಯನ್ನು ಹೊತ್ತು ಬಂದಿರುತ್ತೆ. ಹಾಗಾಗಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲೋ ಉಪ್ಪಿನ ನೀರಲ್ಲೋ ತೊಳೆದಿ. ತೊಳೆದು ಆ ನಂತರದಲ್ಲಿ ಇದನ್ನು ರಸ ತೆಕ್ಕೊಳ್ಳಿ. ದಾಳಿಂಬೆ ಹಣ್ಣು ಸಿಕ್ಕಿದ್ರೂ ಪರವಾಗಿಲ್ಲ, ಸಿಕ್ಕದೇ ಇದ್ರೂ ಪರವಾಗಿಲ್ಲ, ಸಿಕ್ಕರೆ ಅದು ಕೂಡ ದಾಳಿಂಬೆ ಹಣ್ಣು ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ಅದರಲ್ಲೂ ಎ ಜೀವಸತ್ವ ಜಾಸ್ತಿ ಇದೆ, ಕಣ್ಣಿನ ದೃಷ್ಟಿಗೆ ಉತ್ತಮ, ಅದಕ್ಕಾಗಿ ಹಾಕ್ತಾ ಇದ್ದೀವಿ. ಎರಡನ್ನೂ ಹಾಕಿ ಮಾಡಿರುವಂತಹ ಈ ಶರಬತ್ತು ಕುಡಿಯೋಕ್ಕೂ ಅದ್ಭುತ, ಕಣ್ಣಿಗೂ ಅದ್ಭುತ. ಹಾಗಾಗಿ ಅದ್ಭುತವಾಗಿರ್ತಕ್ಕಂತಹ ಒಳ್ಳೆಯ ಒಂದು ಶರಬತ್ತು, ಇದನ್ನು ಮಾಡಿ ಕುಡಿಯೋಣ, ಕಣ್ಣಿನ ದೃಷ್ಟಿಯನ್ನು ಉತ್ತಮ ಮಾಡಿಕೊಳ್ಳೋಣ. ಈ ಕಣ್ಣಿನ ದೃಷ್ಟಿಯನ್ನು ನಾವಾಗೆ ಕೆಡಿಸ್ಕೊಳ್ಳುವಂತಹ ಕೆಲವು ಸಂದರ್ಭಗಳಿವೆ, ಅದನ್ನು ಕೂಡ ಹೇಳ್ತೀನಿ. ನೋಡಿ, ಕೆಲವರು ಚೆನ್ನಾಗಿ ಬಿಸಿಲಲ್ಲೆಲ್ಲ ಸುತ್ಕೊಂಡ್ಬರ್ತಾರೆ, ಮನೆಗೆ ಬಂದ ತಕ್ಷಣ ತಣ್ಣೀರಲ್ಲಿ ಸ್ನಾನ ಮಾಡಿಬಿಡ್ತಾರೆ. ಯಾರು ಈ ರೀತಿ ಮಾಡ್ತಾರೆ ಅವರಿಗೆ ಕಣ್ಣಿನ ಸಮಸ್ಯೆಯೂ ಬರುತ್ತೆ, ಜೊತೆಗೆ ಬೇರೆ ಸಮಸ್ಯೆಗಳು ಕೂಡ ಬರುತ್ತೆ. ಯಾವಾಗಲೂ ಕೂಡ ಬಿಸಿಲು ಮತ್ತು ತಣ್ಣೀರು ಎರಡೂ ಕೂಡ ವಿರುದ್ಧ, ಅದೆರಡನ್ನು ಒಟ್ಟಿಗೆ ನಾವು ಸೇರಿಸುವಂತಹ ಪ್ರಯತ್ನವನ್ನು ಮಾಡಬಾರ್ದು. ಬಿಸಿಲಲ್ಲಿ ಚೆನ್ನಾಗಿ ಸುತ್ಕೊಂಡ್ಬಂದರೆ ಒಂದು ಗಂಟೆ ನೀವು ಮನೆಗೆ ಬಂದು ಒಂದು ಗಂಟೆ ಬಿಟ್ಟು ನಂತರದಲ್ಲಿ ಬೇಕಾದ್ರೆ ತಣ್ಣೀರಲ್ಲಿ ಸ್ನಾನ ಮಾಡಿ, ತೊಂದರೆ ಇಲ್ಲ. ಬಂದ ತಕ್ಷಣ ಏನಾದರೂ ನೀವು ತಣ್ಣೀರಲ್ಲಿ ಸ್ನಾನ ಮಾಡಿದ್ದೇ ಆದರೆ ಕಣ್ಣಿನ ದೋಷ ಬರ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಇನ್ನು ಕೆಲವರು ದರ 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 ಬಿಸಿಲಲ್ಲಿ ಬರ್ತಾರೆ, ಬಂದ ತಕ್ಷಣ ಒಂದು ಲೋಟ ಘಟ 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 ತಣ್ಣೀರು ಕುಡಿದ್ಬಿಡ್ತಾರೆ. ಇದು ಮತ್ತೊಂದು ದೊಡ್ಡ ತಪ್ಪು. ಹೊರಗಡೆಯಿಂದ ಬಂದ ತಕ್ಷಣ ಆಯಾಸ ಆಗಿರುತ್ತೆ, ಬಳಲಿಕೆ ಆಗಿರುತ್ತೆ, ಎಲ್ಲ ಹೌದು. ಬಂದ ಮೇಲೆ ಒಂದು 5 ನಿಮಿಷ ಕಾಲು ತೊಳ್ಕೊಂಡು ಕೂತ್ಕೋಬೇಕು, ಕೂತ್ಕೊಂಡು ವಿಶ್ರಮಿಸಿ ನಂತರ ನೀರು ಕುಡಿಬೇಕೇ ಹೊರತು ಅಥವಾ ಬಿಸಿಲಲ್ಲೇ ಹೋಗ್ತಾ ಇರ್ತೀವಿ ರಸ್ತೆಯಲ್ಲಿ ಒಂದು ಬಾಟಲ್ ತೊಗೊಂಡು ಹಂಗೆ ಕುಡಿದ್ಬಿಡೋದು, ಇದೆಲ್ಲ ತುಂಬ ತಪ್ಪು ಅಭ್ಯಾಸಗಳು ನಾವು ಮಾಡ್ತಕ್ಕಂಥದ್ದು. ಇದನ್ನು ಮಾಡುವಾಗ ನಮಗೇನಿದು ತಪ್ಪು ಅಂತ ಅನಿಸೋದೇ ಇಲ್ಲ, ಆದರೆ ಬಿಸಿಲಲ್ಲಿ ಕಾದಿರುವಂತಹ ಶರೀರಕ್ಕೆ ನಾವು ತಕ್ಷಣ ತಣ್ಣೀರು ಹಾಕಿದಾಗ ಅದು ವಿರುದ್ಧವಾಗಿ ಅದು ನಮ್ಮ ಶರೀರದಲ್ಲಿ ಕ್ರಿಯೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಈ ಎರಡು ತಪ್ಪು ಮೊಟ್ಟ ಮೊದಲಿಗೆ ನಾವು ಪ್ರತಿನಿತ್ಯದಲ್ಲಿ ಮಾಡ್ತಕ್ಕಂತಹ ದೊಡ್ಡ ತಪ್ಪು, ಅದನ್ನು ಸರಿಪಡಿಸ್ಕೊಳ್ಳೋಣ. ಆಮೇಲೆ ಈ ಹೊಗೆ ಧೂಳು ಈ ತರಹ ಕಡೆ ಕೆಲಸ ಮಾಡ್ತಕ್ಕಂಥವ್ರು ಕೆಲವು ರಕ್ಷಣೆಯನ್ನು ಮಾಡ್ಕೋಬೇಕು. ತುಂಬ ಧೂಳಿದೆ ಅಂತಹ ಜಾಗದಲ್ಲಿ ಓಡಾಡ್ತೀವಿ ಅಂದರೆ ಕಣ್ಣಿಗೆ ಏನಾದರೂ ರಕ್ಷಾ ಕವಚದ ರೀತಿಯಲ್ಲಿ ಏನನ್ನಾದರೂ ಧರಿಸ್ಕೊಳ್ಬೇಕು ನೀವು. ಇನ್ನೂ ತುಂಬ ಕತ್ತಲು ಇರುತ್ತೆ ಅಥವಾ ಮಂದ ಬೆಳಕಿನಲ್ಲಿ ಕಣ್ಣು ತುಂಬ ಕಷ್ಟಪಟ್ಟು ಓದೋದು ಅಕ್ಷರಗಳನ್ನು, ತುಂಬ ಸಣ್ಣ ಅಕ್ಷರ ಇರುತ್ತೆ ಅಂದರೆ ಕಣ್ಣಿಗೆ ತುಂಬ ಆಯಾಸ ಆಗುತ್ತೆ. ಈ ಕಡೆ ಈ ನರಗಳೆಲ್ಲನೂ ಕೂಡ ತುಂಬ ಒಂಥರ ಹೀಗೆ ಒತ್ತಡಕ್ಕೆ ಸಿಲುಕಿ ಅವೆಲ್ಲವೂ ಕ್ಷೀಣಿಸ್ತಾ ಬರುತ್ತೆ, ಬಹಳ ಬೇಗ ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಈ ಕೃತಕ ಬೆಳಕಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ತುಂಬ ತಪ್ಪಾಗುತ್ತೆ. ತುಂಬ ಅನಿವಾರ್ಯ ಇದ್ದಾಗ ಅದಕ್ಕೆ ಬೇಕಾಗುವಂಥ ಜಾಗ್ರತೆಗಳನ್ನು ಮಾಡ್ಕೋಬೇಕು, ಅವಕಾಶ ಇದ್ದರೆ ಅದನ್ನು ತಪ್ಪಿಸಬೇಕಾಗತ್ತೆ. ಇನ್ನು ಕಣ್ಣಿನಲ್ಲಿ ಗೀಜು ಕಟ್ಟೋದು, ಈ ಮಾವಿನ ಹಣ್ಣಿನ ಕಾಲ ಬಂತು ಅಂದರೆ ತುಂಬ ಜನಕ್ಕೆ ಕಣ್ಣಲ್ಲಿ ಗೀಜು ಬರುತ್ತೆ. ಈ ಗೀಜು ಬಂದಾಗ ಏನು ಮಾಡೋದು, ತುಂಬ ಅಸಹ್ಯ ಆಗುತ್ತೆ, ಬೇಜಾರಾಗುತ್ತೆ. ಕೆಲವೊಮ್ಮೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕೆಲಸ ಮಾಡುವಾಗಲೇ ಕೆಲವರಿಗೆ ಕಣ್ಣಲ್ಲಿ ಈ ಕಡೆಯೂ ಗೀಜು ಬರುತ್ತೆ, ಈ ಕಡೆಯೂ ಗೀಜು ಬರ್ತಾ ಇರುತ್ತೆ. ಇನ್ನು ಕೆಲವರು ರಾತ್ರಿ ಮಲ್ಕೊಂಡು ಬೆಳಗ್ಗೆ 7 ಹೊತ್ತಿಗೆ ಆ ಗೀಜೆಲ್ಲ ಒಣಗಿ ಕಣ್ರೆಪ್ಪೆ ಹಿಂಗೆ ಓಪನ್ನೇ ಆಗಲ್ಲ, ಎಷ್ಟು ಕಷ್ಟಪಟ್ಟಿರುವೆ ಕಚ್ಕೊಂಡ್ಬಿಟ್ಟಿರುತ್ತೆ, ಹಂಗೆ ಒಣಕೊಂಡು ಹೋಗ್ಬಿಟ್ಟಿರುತ್ತೆ. ಈ ಥರ ಸಮಸ್ಯೆಗೆ ಏನು ಮಾಡೋದು, ತುಂಬ ಸುಲಭ. 4-5 ಬೇವಿನ ಸೊಪ್ಪಿನ ತಗೊಳ್ಳಿ, ಬೇವಿನ ಎಲೆ 5-6 ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ. ಏನಪ್ಪ ಬೇವಿನ ಎಲೆ ಕುಡಿಯೋಕೆ ಹೇಳ್ತೀರಾ, ಏನಿಲ್ಲ, ಆ ಬೇವಿನ ಎಲೆ ಕುದಿಸಿರ್ತಕ್ಕಂತಹ ನೀರನ್ನು ಬಾಯಿಗೆ ಹಾಕ್ಕೊಂಡು ಮುಕ್ಕಳಿಸಿ ಮುಕ್ಕಳಿಸಿ ಉಗುಳೋದು, ಇಷ್ಟೇ ಮಾಡಬೇಕಾಗಿರೋದು. 3 ದಿವಸ ಮಾಡಿ ನಿಮಗೆ ಗೀಜು ಕಟ್ಟೋದು ನಿಂತು ಹೋಗುತ್ತೆ, ನೀವೇನು ಕಷ್ಟಪಡಬೇಕಾಗೇ ಇಲ್ಲ. ಹಾಗಾಗಿ ಈ ರೀತಿಯಲ್ಲೂ ಕೂಡ ನಾವು ಕಣ್ಣಿನ ರಕ್ಷಣೆಯನ್ನು ಮಾಡ್ಕೋಬಹುದು. ಇನ್ನು ಕಣ್ಣ ಕುಟ್ಕೆ ಅಂತಾಗತ್ತೆ, ಗಟ್ಟಿಯಾಗಿರುತ್ತೆ ಅದು. ಕೆಲವರಿಗೆ ಕಣ್ಣಿನ ಅಂಚಿನಲ್ಲಿ ಬರುತ್ತೆ, ಸ್ವಲ್ಪ ಮೇಲ್ ರೆಪ್ಪೆಯಲ್ಲಿ ಬರುತ್ತೆ, ಕೆಲವರಿಗೆ ರೆಪ್ಪೆಯ ಒಳಭಾಗಕ್ಕೆ ಅಂಟ್ಕೊಂಡಾಗೆ ಸಣ್ಣ ಸಣ್ಣ ಗಟ್ಟಿ ಇರುವಂಥ ಕಣ್ಣ ಕುಟ್ಕೆ ಆಗುತ್ತೆ. ಅವಾಗ ಏನು ಮಾಡೋದು, ಅದಕ್ಕೂ ಪ್ರಕೃತಿಯಲ್ಲೇ ಚಿಕಿತ್ಸೆ ಇದೆ. ನಾನು ಹೇಳ್ತಾ ಇರುವಂತಹ ಯಾವ ಚಿಕಿತ್ಸೆಗೂ ನಿಮಗೆ ಕಾಸು ಖರ್ಚಿಲ್ಲ, ಸುಲಭವಾಗಿ ಆಗುವಂಥದ್ದು. ಒಂದು ಸ್ವಲ್ಪ ಕೆಮ್ಮಣ್ಣಿನ ಉಂಡೆ ಯಾವಾಗಲೂ ಮನೇಲಿ ಇಟ್ಕೊಳ್ಳಿ, ಕೆಮ್ಮಣ್ಣಿನ ಉಂಡೆ ಮನೆಯಲ್ಲಿದ್ದರೆ ಒಂದು 5-6 ಕಾಯಿಲೆ ಸುಲಭವಾಗಿ ವಾಸಿ ಮಾಡ್ಬೋದು. ಈ ಸಣ್ಣ ಕೆಮ್ಮಣ್ಣು ಉಂಡೆಯನ್ನು ಒಂದು ಸ್ವಲ್ಪ ನೀರು ಅಂಗೈಗೆ ಹಾಕ್ಕೊಳ್ಳಿ, ಉಂಡೆ ತೆಗೆದು ಚೆನ್ನಾಗಿ ಹಿಂಗೆ ಉಜ್ಜಿ ತೇಯ್ಕೊಳ್ಳಿ, ಅದು ಗಂಧದ ರೀತಿಯಲ್ಲಿ ಕೆಮ್ಮಣ್ಣು ಬರುತ್ತೆ. ಅದನ್ನು ತೆಕ್ಕೊಂಡು
ಕಣ್ಣು ಮುಚ್ಕೊಳ್ಳಿ, ಮಲ್ಕೊಳ್ಳೋಕೆ 10 ನಿಮಿಷ ಮುಂಚೆ ರೆಪ್ಪೆ ಮೇಲೆ ಮಾತ್ರ ಹಚ್ಕೊಳ್ಳಿ, ಕಣ್ಣು ಒಳಗೆ ಹಾಕ್ಕೋಬೇಡಿ. ಕಣ್ಣು ರೆಪ್ಪೆ ಸುತ್ತಾನೂ ಬೇಕಾದ್ರು ಹಚ್ಕೊಳ್ಳಿ, ಹಚ್ಚಿಬಿಟ್ಟು ಒಣಗಿದ ಮೇಲೆ ಮಲ್ಕೊಳ್ಳಿ, ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ತೊಳ್ಕೊಳ್ಳಿ. ಇಷ್ಟೇ ಮಾಡಬೇಕಾಗಿರೋದು. 3-4 ದಿವಸ ಮಾಡೋದ್ರೊಳಗೆ ಆ ಕಣ್ಣ ಕುಟ್ಕೆ ಒಡೆದು ಸಂಪೂರ್ಣವಾಗಿ ಶುದ್ಧಿಯಾಗಿ ಹೋಗುತ್ತೆ, ಆ ಸಮಸ್ಯೆ ಪರಿಹಾರವಾಗಿ ಹೋಗುತ್ತೆ. ಈ ಥರ ಹೇಳಿದ್ರೆ ಕಣ್ಣಿನ ಪುರಾಣ ತುಂಬ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಕಾಯ್ತಾ ಇರಿ. ಸಖತ್ತಾಗಿದೆ. ಹಾಯ್ ಹಾಯ್. ಲೈಟಾಗಿ ಕೊತ್ತಂಬರಿ ಸೊಪ್ಪಿನ ಘಮ ಬರುತ್ತೆ, ವಿಚ್ ಇಸ್ ವೆರಿ ಪ್ಲೆಸೆಂಟ್. ಅದು ಬಿಟ್ಟರೆ ಪಚ್ಕರ್ಪುರದ ಘಮ, ಏಲಕ್ಕಿ ಘಮ. ಪಚ್ಕರ್ಪುರ ಯಾಕೆ ಹಾಕಿದ್ದೀವಿ ಗೊತ್ತಾ? ಪಚ್ಕರ್ಪುರಕ್ಕೆ ಕಣ್ಣಿಗೆ ಶಕ್ತಿ ತುಂಬುವಷ್ಟು ಚೈತನ್ಯ ಇದೆ. ಈ ಪಚ್ಕರ್ಪುರ ಕಣ್ಣು ತುಂಬ ಉರಿತಾ ಇದ್ದರೆ, ಕಣ್ಣೇನಾದ್ರು ತುಂಬ ಸಮಸ್ಯೆ ಆಗ್ತಾಯಿದೆ ಅನ್ಸಿದ್ರೆ, ಒಂದು ಚಿಟ್ಕಿ ಪಚ್ಕರ್ಪುರ ತೊಗೊಳ್ಳಿ, ಅದನ್ನು ಕೈಯಲ್ಲಿ ಚೆನ್ನಾಗಿ ಹಿಂಗನ್ನಿ, ನೈಸಾಗಿ ಪುಡಿ ಮಾಡ್ಕೊಳ್ಳಿ, ಅದನ್ನು ತೆಗೆದುಬಿಟ್ಟು ಕಾಡಿಗೆ ಇಟ್ಕೊಳ್ಳೋ ಥರ ಕಣ್ಣೊಳಗೆ ಇಟ್ಕೊಳ್ಳಿ. ಒಂದು 2 ನಿಮಿಷ ಸ್ವಲ್ಪ ಕಣ್ಣಲ್ಲಿ ನೀರು ಸುರಿಯುತ್ತೆ, ಉರಿಗಿರಿ ಏನೂ ಆಗಲ್ಲ. ಒಂದು ವಾರ ಮಾಡಿ ನೋಡಿ, ಕಣ್ಣು ಒಂಥರ ಬ್ರೈಟ್ ಆಗಿಬಿಡುತ್ತೆ, ಸ್ವಚ್ಛ ಆಗುತ್ತೆ. ಏನೋ ಮೊಬ್ಬು ಮೊಬ್ಬಾಗಿ ಕಾಣ್ತಾ ಇದೆ ಅನ್ನೋವಂಥದ್ದು, ಇದ್ದಕ್ಕಿದ್ದಾಗ ಎಷ್ಟೊಂದು ಬೆಳಕಾಗಿದೆ, ಪ್ರಪಂಚ ಇಷ್ಟೊಂದು ಸುಂದರವಾಗಿದೆಯಾ ಅಂತ ಅನಿಸುತ್ತೆ. ಅಂತಹ ಪಚ್ಕರ್ಪುರ ಹಾಕಿದ್ದೀವಿ, ಅದು ಘಮನೂ ಕೊಡ್ತಾ ಇದೆ, ಕಣ್ಣಿಗೆ ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ. ಅದ್ಭುತವಾಗಿದೆ ಜ್ಯೂಸ್. ಭೋಜನಾ.